ಗಾಂಜಾ ರಿಕವರಿಗೆ ಅಂತ ಒರಿಸ್ಸಾಗೆ ತೆರಳಿದ್ದ ಜಿಗಣಿ ಪೊಲೀಸರು ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಫಾರೆಸ್ಟ್ ಒಳಗೆ ಮೊದಲು ಕಾನ್ಸ್ಟೇಬಲ್ ಆನಂದ್ ತೆರಳಿರ್ತಾರೆ, ಗಾಂಜಾ ಹಿಡಿದು ಹೊರ ಬರ್ತಾ ಇದ್ದ ಹಾಗೇನೆ ಒರಿಸ್ಸಾ ಪೊಲೀಸರು ಜಿಗಣಿ ಪೊಲೀಸನ್ನ ಬಂಧಿಸಿದ್ದಾರೆ. ನಾವು ಪೊಲೀಸರು ಅಂತ ಹೇಳಿದ್ರು ಕೂಡ ಒರಿಸ್ಸಾ ಪೊಲೀಸರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಕಾನ್ಸ್ಟೇಬಲ್ ಅರೆಸ್ಟ್ ಆಗ್ತಾ ಇದ್ದಂತೆ ಒರಿಸ್ಸಾಗೆ ತೆರಳಿದ್ದಾರೆ ಇನ್ಸ್ಪೆಕ್ಟರ್. ಸೊ ಗಾಂಜಾ ರಿಕವರಿಗೆ ಅಂತ ಒರಿಸ್ಸಾಗೆ ತೆರಳಿದ್ದ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ನಾಲ್ಕು ಸಿಬ್ಬಂದಿಯ ತಂಡ ಒರಿಸ್ಸಾಗೆ ತೆರಳಿತು. ಫಾರೆಸ್ಟ್ ಒಳಗೆ ಮೊದಲು ಕಾನ್ಸ್ಟೇಬಲ್ ಆನಂದ್ ತೆರಳಿರ್ತಾರೆ. ಪ್ಲಾನ್ ಮಾಡಿಕೊಂಡು ಒರಿಸ್ಸಾ ಪೊಲೀಸರು ಅಲ್ಲಿ ಕಾದು ಕುಳಿತಿರ್ತಾರೆ. ಗಾಂಜಾ ಹಿಡಿದು ಹೊರ ಬರ್ತಾ ಇದ್ದಂತೆ ಪೊಲೀಸರು ಈ ಕಾನ್ಸ್ಟೇಬಲ್ ಆನಂದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಪೊಲೀಸರು ಅಂತ ಹೇಳಿದ್ರೂ ಕೂಡ ಒರಿಸ್ಸಾ ಪೊಲೀಸ್ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಹಿರಿಯ ಅಧಿಕಾರಿಗಳ ಆದೇಶದ ಮೇಲೆ ಜಿಗಣಿ ಪೊಲೀಸ್ ತಂಡ ಒರಿಸ್ಸಾಗೆ ತೆರಳಿರುತ್ತೆ. ಸದ್ಯ ಕಾನ್ಸ್ಟೇಬಲ್ ಆನಂದ್ ಅನ್ನ ಬಂಧಿಸಿ ಜೈಲಿಗೆ ಕಳುಹಿಸಿ ಬಿಟ್ಟಿದ್ದಾರೆ ಪೊಲೀಸರು. ಕಾನ್ಸ್ಟೇಬಲ್ ಅರೆಸ್ಟ್ ಆಗ್ತಾ ಇದ್ದಂತೆಯೇ ಒರಿಸ್ಸಾಗೆ ಇನ್ಸ್ಪೆಕ್ಟರ್ ತೆರಳಿದ್ದಾರೆ. ಆನಂದ್ ಬಿಡುಗಡೆಗೆ ಕಾನೂನು ಪ್ರಕ್ರಿಯೆಯನ್ನು ಪೊಲೀಸ್ ಅಧಿಕಾರಿಗಳು ಅಂದರೆ ಕರ್ನಾಟಕ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಡಿಷನಲ್ SP MLಪುರುಷೋತ್ತಮ್ ಹಾಗೂ ಜಿಗಣಿ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ ತೆರಳಿದ್ದಾರೆ ಮತ್ತು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.